ವಾಹನ ಡಿಕ್ಕಿ, ಇಬ್ಬರ ಸಾವು. ಅಬ್ಬೆತುಮಕೂರು ಗ್ರಾಮದ ತಾಯಿ ಮಗ ಸಾವು. ಯಾದಗಿರಿ ನಗರದ ಹೊರಭಾಗದ ಹೊಸಳ್ಳಿ ಕ್ರಾಸ್ ಸಮೀಪ ನಡೆದ ಘಟನೆ. ತಾಯಿ ಕಮಲಮ್ಮ 46 ವಯಸ್ಸು ಹಾಗೂ ಮಗ ಬಾಪುಗೌಡ ದಿಡ್ಡಿಮನಿ 28 ಸಾವು. ಯಾದಗಿರಿ ತಾಲೂಕಿನ ಅಬ್ಬೆತುಮಕೂರು ಗ್ರಾಮದ ನಿವಾಸಿಗಳು, ನಗರದ ಸಹರಾ ಕಾಲೋನಿಯಲ್ಲಿ ವಾಸ ಹೊಸಳ್ಳಿ ಗ್ರಾಮದ ತವರು ಮನೆಯವರು ಜಾನುವಾರುಗಳನ್ನು ಸಾಕಿ ಹೈನುಗಾರಿಕೆ ಮಾಡುತ್ತಿದ್ದರು. ಖಾಸಗಿ ಕಾರ್ಯಕ್ರಮ ನಿಮಿತ್ತ ತವರು ಮನೆಯವರು ಊರಿಗೆ ತೆರಳಿದ್ರು. ಹೀಗಾಗಿ ಹಾಲು ಕರೆಯಲು ಮಗನೊಂದಿಗೆ ಬೈಕ್ ಮೇಲೆ ತೆರಳುತ್ತಿದ್ದ ತಾಯಿ ಕಮಲಮ್ಮ. ಈ ವೇಳೆ ಅಪರಿಚಿತ ವಾಹನ ಡಿಕ್ಕಿ, ಸ್ಥಳದಲ್ಲಿಯೇ ತಾಯಿ ಸಾವು. ಮಗ ಬಾಪುಗೌಡ ಚಿಕಿತ್ಸೆ ಫಲಕಾರಿಯಾಗಿದೆ, ಜಿಲ್ಲಾಸ್ಪತ್ರೆಯಲ್ಲಿ ಸಾವು. ಸ್ಥಳಕ್ಕೆ ಸಂಚಾರಿ ಪೊಲೀಸರ ಭೇಟಿ. ಈ ಕುರಿತು ಪ್ರಕರಣ ದಾಖಲು.